ಸ್ಮಶಾನ ಇಲ್ಲದೆ ರಸ್ತೆ ಪಕ್ಕದಲ್ಲಿ ಶವವನ್ನ ಅಂತ್ಯ ಸಂಸ್ಕಾರ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಸ್ಮಶಾನ ಇಲ್ಲದೆ ರಸ್ತೆ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ನಡೆದಿದೆ. ಇದು ತುಮಕೂರು ತಾಲೂಕಿನ ದುರ್ಗದಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ಈವರೆಗೂ ಖಾಸಗಿ ಅವರ ಜಮೀನಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ರು ಗ್ರಾಮಸ್ಥರು. ಆದ್ರೆ ಅಂತ್ಯ ಸಂಸ್ಕಾರಕ್ಕೆ ಖಾಸಗಿ ಜಮೀನ ಮಾಲೀಕರು ಅವಕಾಶ ಕೊಡದ ಹಿನ್ನೆಲೆಯಲ್ಲಿ ರಸ್ತೆ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾರೆ. ಗ್ರಾಮದ ಪೆದ್ದಯ್ಯ ಎಂಬುವರು ವಯೋಸಹಜದಿಂದ ಸಾವನ್ನಪ್ಪಿರುತ್ತಾರೆ. ಪೆದ್ದಯ್ಯ ಕುಟುಂಬಸ್ಥರು ರಸ್ತೆ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ದಾರೆ. ಸ್ಮಶಾನ ಇಲ್ಲದೆ ರಸ್ತೆ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. 250 ಮನೆಗಳಿರುವ ದುರ್ಗದಹಳ್ಳಿ ಗ್ರಾಮಕ್ಕೆ ಸ್ಮಶಾನಕ್ಕೆ ತೆರಳಲು ರಸ್ತೆ ಇಲ್ಲ. 10 ದಿನಗಳ ಹಿಂದೆ ನಡೆದಿರುವ ಘಟನೆ ಇದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಪೆದ್ದಯ್ಯ ಎನ್ನುವರು ವಯೋಸಹಜ ಕಾಯಿಲೆಯಿಂದ ಇವರು ಸಾವನ್ನಪ್ಪಿರ್ತಾರೆ. ಈ ಕಾರಣಕ್ಕಾಗಿ ಅಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಿಕ್ಕೆ ಜಾಗ ಇರಲಿಲ್ಲ. ಈ ಕಾರಣಕ್ಕಾಗಿ ಅವರನ್ನ ಅಲ್ಲಿ ರಸ್ತೆಯ ಪಕ್ಕದಲ್ಲಿ ಇರುವಂತಹ ಏನು ಜಾಗ ಇತ್ತು ರಸ್ತೆ ಪಕ್ಕದಲ್ಲಿ ಅಲ್ಲೇ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾರೆ. ಸ್ಮಶಾನಕ್ಕೆ ರಸ್ತೆ ಇಲ್ಲದೆ ಖಾಸಗಿ ಜಮೀನಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ರು. ಆದ್ರೆ ಅಲ್ಲಿ ಜಾಗ ಕೊಡದ ಹಿನ್ನೆಲೆಯಲ್ಲಿ ರಸ್ತೆಯ ಪಕ್ಕದಲ್ಲೇ ಇವರು ಶವ ಸಂಸ್ಕಾರವನ್ನ ಮಾಡಿದ್ದಾರೆ. ಕ್ಯಾತ್ಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಈ ನಂತರದಲ್ಲಿ ರಾತ್ರೋರಾತ್ರಿ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರಂತೆ. ಈ ಕುರಿತಂತೆ ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಸ್ಮಶಾನಕ್ಕೆ ತೆರಳಲು ಅನುಕೂಲವಿಲ್ಲದೆ ರಸ್ತೆ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ರಸ್ತೆ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ ಪ್ರಕರಣಕ್ಕೆ ಇಲ್ಲೊಂದು ಹೊಸ ಟ್ವಿಸ್ಟ್ ಅನ್ನ ನಾವು ನೋಡಬಹುದು. ಘಟನಾ ಸ್ಥಳಕ್ಕೆ ರಾತ್ರೋರಾತ್ರಿ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿ ನೀಡಿದ ತಹಶೀಲ್ದಾರ್ ಸಿದ್ದೇಶ್ ಹಾಗೂ ಪಿಡಿಒ ಭರತ್ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರ್ತಾರೆ. ಗ್ರಾಮದ ತಿಮ್ಮರಾಜು ಎಂಬುವರ ತಂದೆ ಪೆದ್ದಯ್ಯ ಸಾವನ್ನಪ್ಪಿರ್ತಾರೆ. ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿರ್ತಾರೆ. ಸಂಸ್ಕಾರ ಮಾಡಿರುವ ಶವ ಹೊರತೆಗೆದು ಸ್ಮಶಾನದಲ್ಲಿ ಊಣಲು ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ತಿಮ್ಮರಾಜು ಮನವೊಲಿಸುತ್ತಿರುವಂತಹ ತಹಶೀಲ್ದಾರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು. ಅಧಿಕಾರಿಗಳ ಮನವೊಲೈಕೆಗೆ ಒಪ್ಪದ ತಿಮ್ಮರಾಜು ರಾತ್ರಿಯಿಂದ ಸ್ಥಳಕ್ಕೆ ಬೀಡು ಬಿಟ್ಟಿರುವ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ಏನು ರಸ್ತೆ ಪಕ್ಕದಲ್ಲಿ ಶವವನ್ನ ಅಲ್ಲಿ ಮುಚ್ಚುತ್ತಾರೆ ಅಂದ್ರೆ ಅಂತ್ಯ ಸಂಸ್ಕಾರವನ್ನ ಮಾಡಿರ್ತಾರೆ. ಅಲ್ಲಿ ತಹಶೀಲ್ದಾರ್ ಹಾಗೂ ಪಿಡಿ ಅವರು ಸ್ಥಳಕ್ಕೆ ಬಂದು ತಿಮ್ಮರಾಜು ಎಂಬುವರ ತಂದೆ ಪೆದ್ದಯ್ಯ ಅವರು ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಇದನ್ನ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಿರ್ತಾರೆ. ಆದ್ರೆ ಈಗ ಶವವನ್ನ ಬೇರೆ ಕಡೆಗೆ ಅಲ್ಲಿ ಉಣುವಂತಹ ಸಿದ್ಧತೆ ಮಾಡಿಕೊಡ್ಬೇಕು ಅಂತ ಅಧಿಕಾರಿಗಳು ತಿಮ್ಮರಾಜು ಅವರನ್ನ ಮನವೊಲೈಸಲು ಒಂದಷ್ಟು ಮಾತುಕತೆನ ಹೇಳಿರ್ತಾರೆ ಅಲ್ಲಿ. ಆದ್ರೆ ಇದಕ್ಕೆ ಒಪ್ಪದೆ ತಿಮ್ಮರಾಜು ತಮ್ಮ ಹಠಕ್ಕೆ ನಿಂತಿದ್ದಾರೆ. ಅಂದ್ರೆ ಇದನ್ನ ಇಲ್ಲೇ ಇರಬೇಕು, ನಾನೇ ಮುಚ್ಚುತ್ತೀನಿ ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ರಾತ್ರಿಯಿಂದಲೇ ಸ್ಥಳದಲ್ಲೇ ಬೀಡು ಬಿಟ್ಟಿರುವ ಅಧಿಕಾರಿಗಳು.
ಎಸ್, ಈ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಈಗಾಗಲೇ ಈ ಸ್ಮಶಾನಕ್ಕೆ ತೆರಳಲು ಅನುಕೂಲವಿಲ್ಲದೆ ರಸ್ತೆ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಿರ್ತಾರೆ ತಿಮ್ಮರಾಜು. ಹಾಗೆ ಈ ರಾತ್ರೋರಾತ್ರಿ ಅಧಿಕಾರಿಗಳಿಗೂ ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಏನಿದೆ ಮಾಹಿತಿ ಕೊಡೋದಾದ್ರೆ? ಗ್ರಾಮದಲ್ಲಿ ಎರಡು ಕಡೆ ಸ್ಮಶಾನಕ್ಕೆ ಮಂಜೂರು ಮಾಡಲಾಗಿದೆ. ಆದ್ರೆ ಆ ಎರಡು ಸ್ಥಳಗಳ ಗ್ರಾಮಸ್ಥರ ಕಣ್ಣಿಗೆ ಕಂಡೇ ಇಲ್ಲ ಇದುವರೆಗೂ ಕೂಡ. ಯಾಕಂತಂದ್ರೆ ಅಂತ ದುರ್ಗಮವಾದ ಸ್ಥಳದಲ್ಲಿ ಸ್ಮಶಾನ ಜಾಗವನ್ನ ಇಲ್ಲಿನ ಸ್ಥಳೀಯ ಆಡಳಿತ ನಿಗದಿಪಡಿಸಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಇಲ್ಲಿನ ಗ್ರಾಮಸ್ಥರು ತಮ್ಮ ಜಮೀನುಗಳಲ್ಲಿ ಏನು ಯಾರಾದ್ರೂ ಮೃತಪಟ್ರೆ, ಸಂಬಂಧಿಕರು ಮೃತಪಟ್ರೆ ಆ ಜಮೀನುಗಳಲ್ಲೇ ಶವ ಸಂಸ್ಕಾರ ಮಾಡ್ತಾ ಇದ್ರು. ಆದ್ರೆ ಇವರಿಗೆ ಮುಖ್ಯವಾಗಿ ಯಾವ್ದೇ ರೀತಿ ಜಮೀನು ಇರ್ಲಿಲ್ಲ. ಇಂಥವರಿಗೆ ಮುಖ್ಯವಾಗಿ ಸ್ಮಶಾನ ಬೇಕಾಗಿತ್ತು. ಆದ್ರೆ ಆ ಸ್ಮಶಾನ ತೆರೆದೋದಕ್ಕೆ ಸೂಕ್ತವಾದ ಜಾಗ ಇಲ್ಲ, ಮತ್ತೆ ಸ್ಮಶಾನ ಜಾಗ ಯಾವ್ದು ಅಂತಲೇ ಗೊತ್ತಿರ್ಲಿಲ್ಲ. ಆ ಕಾರಣಕ್ಕೋಸ್ಕರ ಬೇರೆ ದಾರಿಯಿಂದಲೇ ರಸ್ತೆ ಪಕ್ಕದಲ್ಲೇ ಇವರು ಶವ ಸಂಸ್ಕಾರವನ್ನ ಮಾಡಿರ್ತಾರೆ. ಈ ಘಟನೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ ಬೆನ್ನಲ್ಲೇ ತಹಸೀಲ್ದಾರ್ ಆಗಿರ್ಬೋದು, ಪಿಡಿಒ ಆಗಿರ್ಬೋದು, ಇಲ್ಲ ಸ್ಥಳೀಯ ಆಡಳಿತ ಆಗಿರ್ಬೋದು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ನಿನ್ನೆ ರಾತ್ರಿ. ಈಗ ಸೂಕ್ತವಾದ ಸ್ಥಳ ಯಾವ್ದು ಅಂತ ಗುರುತಿಸಿದ್ದಾರೆ. ದುರ್ಗದಹಳ್ಳಿ ಮಧ್ಯೆ ಹಳೆ ಕೋಟೆ ಮತ್ತು ದುರ್ಗದಹಳ್ಳಿ ಮಧ್ಯೆ ತುಂಗಸಲ್ಲಿ ಈ ಎರಡು ಕಡೆ ಸ್ಮಶಾನ ಜಾಗ ಗುರುತಿಸಲಾಗಿದೆ. ಈಗ ಇಲ್ಲಿ ಸ್ಮಶಾನ ಏನು ಇಲ್ಲಿ ಸ್ಮಶಾನ ಜಾಗ ಇದೆ, ಆ ಜಾಗದಲ್ಲಿ ತುಂಬಾ ಪೆದ್ದಪ್ಪ ಅವರ ಏನು ಮೃತದೇಹವನ್ನ ಅಲ್ಲಿ ಅಂತ್ಯಸಂಸ್ಕಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ಥಳೀಯ ಆಡಳಿತ ನಿರ್ಧಾರ ಮಾಡಿತ್ತು. ಅಂದ್ರೆ ತಿಮ್ಮಯ್ಯ ಅವರು ಇದ್ರ ಬಗ್ಗೆ ಯಾವ್ದೇ ರೀತಿ ಒಪ್ಪಂದ ಒಪ್ತಾ ಇಲ್ಲ. ಇಲ್ಲ, ಇದು ಮುಂಚೆನೆ ಆಗ್ಬೇಕಾಗಿತ್ತು. ನಾನು ಸಾಕಷ್ಟು ಬಾರಿ ಪಿಡಿಒರಿಗೆ ಮನವಿ ಮಾಡಿದ್ದೀನಿ, ಎಸಿ ಅವರಿಗೆ ಮನವಿ ಮಾಡಿದ್ದೆ, ಆದ್ರೂ ಕೂಡ ಅವ್ರು ಯಾರು ಕೂಡ ನಮ್ಮ ಮನವಿಗೆ ಸ್ಪಂದಿಸಿಲ್ಲ. ಈಗ ಬಂದು ನಮ್ಮ ಮನವೊಲೈಸಿದ್ರೆ ಏನ್ ಮಾಡಕ್ ಸಾಧ್ಯ ಅಂತ ಹೇಳ್ಬಿಟ್ಟು ನಮ್ಮ ಭಾವನೆಗೆ ಧಕ್ಕೆ ಬರುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಸ್ ಪ್ರವೀಣ್, ಈಗ ಖಾಸಗಿಯವರ ಜಮೀನಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ರು ಗ್ರಾಮಸ್ಥರು. ಆದ್ರೆ ಒಂದು ಕಡೆಗೆ ಅಂತ್ಯ ಸಂಸ್ಕಾರಕ್ಕೆ ಖಾಸಗಿ ಜಮೀನು ಮಾಲೀಕರು ಅವಕಾಶನೇ ಕೊಡ್ಲಿಲ್ವಾ ಅಥವಾ ಅಲ್ಲಿ ಜಾಗನೇ ಇರ್ಲಿಲ್ವಾ, ಏನು ಸ್ಪಷ್ಟನೆ ಮಾಹಿತಿ? ಹೌದು ಸ್ಮಿತಾ, ಏನು ಅಂದ್ರೆ ಖಾಸಗಿ ಜಮೀನು ಅಂತಂದ್ರೆ ಯಾರ್ಯಾರು ಜಮೀನು ಹೊಂದಿರ್ತಾರೋ ಅವರ ಜಮೀನಲ್ಲಿ ಅವರ ಸಂಬಂಧಿಕರನ್ನ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ರು. ಇವರಿಗೆ ಇಲ್ಲಿ ಮೂಲವಾಗಿ ಯಾವ್ದೇ ರೀತಿ ಜಮೀನು ಇರ್ಲಿಲ್ಲ, ಹಾಗಾಗಿ ಇವರಿಗೆ ಜಮೀನು ಸಿಗಲಿಲ್ಲ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ. ರಸ್ತೆ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು. ಈಗ ಮುಖ್ಯವಾಗಿ ಎರಡು ಕಡೆ ಏನು ಸ್ಮಶಾನವನ್ನು ಗುರುತಿಸಲಾಗಿದೆ. ತಾಲೂಕು ಆಡಳಿತ ಅದಕ್ಕೆ ಅಭಿಗಸ್ತನ ಮಾಡೋದಕ್ಕೂ ಕೂಡ ಮುಂದಾಗಿದೆ ಅಂತ ಹೇಳಬಹುದಾಗಿದೆ. ಓಕೆ ಪ್ರವೀಣ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್, ಈಗಾಗಲೇ ಸಂಸ್ಕಾರ ಮಾಡಿರುವ ಶವ ಹೊರತೆಗೆದು ಸ್ಮಶಾನದಲ್ಲಿ ಉಣಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಬೇಕು ಅಂತ ತಿಮ್ಮರಾಜು ಮನವೊಲೈಸುತ್ತಿರುವಂತಹ ತಹಶೀಲ್ದಾರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು. ಆದ್ರೆ ಇಲ್ಲಿ ತಿಮ್ಮರಾಜು ಇದಕ್ಕೆ ಒಪ್ಪಂದ ಕೊಡ್ತಾ ಇಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಇದು ಈ ಘಟನೆ ನಡೆದಾಗ್ಲೇನೆ ನನ್ನ ಮನವಿಗೆ ಯಾರು ಕೂಡ ಸ್ಪಂದಿಸಲಿಲ್ಲ. ಆದ್ರೆ ನಾವು ಈಗ ಅಂತ್ಯ ಸಂಸ್ಕಾರ ಮಾಡಿದ ನಂತರದಲ್ಲಿ ಈಗ ಬಂದು ನಮ್ಮ ಮನವನ್ನ ಓಲೈಸಿದ್ರೆ ನಾವು ಇದಕ್ಕೆ ಒಪ್ಪೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ತಿಮ್ಮರಾಜು ಪ್ರತಿಕ್ರಿಯಿಸ್ತಾ ಇದ್ದಾರೆ. ಇನ್ನು ಈ ವಿಷಯದಲ್ಲಿ ಕುರಿತಂತೆ ರಾತ್ರಿಯಿಂದ ಸ್ಥಳದಲ್ಲೇ ಬೀಡು ಬಿಟ್ಟಿರುವ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು.